ಜಲ ಪ್ರವಾಹ ಬಿಲ್ಲಾಡಿ ದಸರಾ 2024 ಈಗಾಗಲೇ ಶ್ರೀ ಕೇಚರಾವುತ ಮಹಾಗಣಪತಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಆಗಿರ್ತಕ್ಕಂತ ಶರತ್ ಕುಮಾರ್ ಹೆಗ್ಡೆ ಅವರು ಈಗಾಗಲೇ ಶಾರದಾ ದೇವಿಯ ಪುರ ಮೆರವಣಿಗೆಗೆ ಚಾಲನೆ ಕೊಟ್ಟು ಸೈಬರ್ಗಟ್ಟೆಯಿಂದ ಬೃಹತ್ ವಾಹನ ಜಾಥಾ ಹಾಗೂ ಬಿಲ್ಲಾಡಿ ಧನವರಗಟ್ಟೆಯಿಂದ ಸುಮಾರು ನೂರಾರು ಮಹಿಳೆಯರು ಕಳಶವನ್ನು ಹಿಡಿಯುವುದರ ಮೂಲಕ ನೂರಾರು ಯುವಕರು ಎಲ್ಲ ಊರಿನ ಹಿರಿಯರು ಸೇರಿಕೊಂಡು ಬೃಹತ್ ಮೆರವಣಿಗೆಯ ಮೂಲಕ ಈಗಾಗಲೇ ಆಗಮಿಸಿದ್ದಾರೆ.
ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಆಗಮಿಸಿದಂತಹ ಎಲ್ಲ ಎರಡು ಭಜನಾ ತಂಡಗಳಿದೆ, ಶ್ರೀ ಶಾರದಾಂಬ ಭಜನಾ ತಂಡ ಬಿಲ್ಲಾಡಿ ಹಾಗೂ ಶ್ರೀ ಸಮ್ಮುಖ ಭಜನಾ ಮಂಡಳಿ ಅರಾಡಿ, ಇವರು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಶ್ರೀ ಸಾರ್ವಜನಿಕ ಶಾರದೋತ್ಸವ ಸಮಿತಿಯ ಪರವಾಗಿ ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಅದೇ ರೀತಿ ಬಿಲ್ಲಾಡಿ ಗ್ರಾಮದ ಧರ್ಮಸ್ಥಳ ಸ್ವಸಹಾಯ ಸಂಘದ ಮಹಿಳೆಯರು, ಬಿಲ್ಲಾಡಿ ಅರಾಡಿ ಲೈಲಾಡಿ ಮಣಿಕಲ್ಲು ಭಾಗದ ಸುಮಾರು 50 ಹೆಚ್ಚು ಮಹಿಳೆಯರು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಸಂಪೂರ್ಣವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈಗ ಶಾರದಾ ದೇವಿಯ ಪ್ರತಿಷ್ಠಾಪನೆಯ ನಂತರ ಈ ಒಂದು ಭಜನಾ ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ. ಈಗಾಗಲೇ ಬ್ಯಾಂಡ್ ಕುಣಿತದ ಮೂಲಕ ಭಜನೆ ನಡೆಯುತ್ತಿದೆ. ಸುಮಾರು 3 ಗಂಟೆಗಳ ಕಾಲ ಭಜನಾ ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ. ಶಾರದಾ ದೇವಿಯ ಪ್ರಥಮ ಮಂಗಳಾಚರಣೆ ನಂತರ ಅಲ್ಲಿ ಉಪಹಾರದ ವ್ಯವಸ್ಥೆ ಇರ್ತದೆ. ಬಂದಿರತಕ್ಕಂತಹ ಎಲ್ಲ ನಮ್ಮ ಕಳಶವನ್ನು ಹಿಡಿದಿರ್ತಕ್ಕಂತಹ ಎಲ್ಲ ಮಹಿಳೆಯರು ಉಪಹಾರವನ್ನ ಸ್ವೀಕರಿಸಿಕೊಂಡು ಹೋಗಬೇಕು. ಅದೇ ರೀತಿ ಇಂದು ಸಂಜೆ 5 ಗಂಟೆಯಿಂದ ಸಾಂಸ್ಕೃತಿಕ ವೈಭವ ಈ ಒಂದು ಬೃಹತ್ ದಸರಾದ ವೇದಿಕೆಯಲ್ಲಿ ನಡೆಯಲಿದೆ. ರಾತ್ರಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ನಡೆಯಲಿದೆ. ಎಲ್ಲ ಊರಿನ ಪರವೂರಿನ ಬಂದಿರತಕ್ಕಂತಹ ಎಲ್ಲ ಗ್ರಾಮಸ್ಥರು ಇಂದಿನ ಸಂಜೆಯ ಕಾರ್ಯಕ್ರಮ ಕೂಡ ಆಗಮಿಸಿ 2 ದಿನ ನಡೆಯುವಂತಹ ಈ ಒಂದು ದಸರಾ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಬೇಕು. ಬ್ರಾಹ್ಮಣ ಯುವಕ ಮಂಡಲ ರೈಲಾಡಿಯ ಯುವಕರು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾಳೆ ಬೆಳಿಗ್ಗೆ ಮಹಿಳೆಯರು ಮಕ್ಕಳಿಗೆ ವೈವಿಧ್ಯಮಯ ಕ್ರೀಡಾ ಚಟುವಟಿಕೆ ನಡೆಯಲಿಕ್ಕಿದೆ. ಅನಂತರ ರಾಜೇಶ್ ಶಾನುಭಾಗ್ ಹಾಗೂ ತಂಡದವರಿಂದ ಸುಮಧುರ ಸಂಗೀತ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಾಳೆ ಮಧ್ಯಾಹ್ನ ಬೃಹತ್ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಅದೇ ರೀತಿ ನಾಳೆ ಮಧ್ಯಾಹ್ನ 3 ಗಂಟೆಯಿಂದ ವಿಸರ್ಜನಾ ಮೆರವಣಿಗೆ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಈ ವಿಸರ್ಜನಾ ಮೆರವಣಿಗೆಯಲ್ಲಿ ಕೂಡ ಎಲ್ಲ ಮಹಿಳೆಯರು ಇದೇ ರೀತಿ ಇಲ್ಲಿಂದ ಜಗವಾರಪೇಟೆ ತನಕ ಕಳಶವನ್ನು ಹಿಡಿಯುವುದರ ಮೂಲಕ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ನಾವೆಲ್ಲ ಒಟ್ಟಾಗಿ ಸೇರಿ ಮಾಡಬೇಕಾಗಿದೆ. ಈ ಕಾರ್ಯಕ್ರಮ 2 ದಿನ ಬಿಲ್ಲಾಡಿ ಗ್ರಾಮದ ನೈಲಾಡಿಯ ಅರಾಡಿಯ ಮಣಿಕಲ್ಲು ಭಾಗದ ಹಾಗೆ ಹೆಗ್ಗುಂಜಿಯ ಮೌಡಲ್ಲಿರ್ತಕ್ಕಂಥ ಈ ಜನವರಿ ಗಂಟೆಯಲ್ಲಿ
ಬಿಲ್ಲಾಡಿ ಹೆಗ್ಗುಂಜಿ ಗ್ರಾಮದ ಎಲ್ಲ ಯುವಕರು, ಎಲ್ಲ ಮಹಿಳೆಯರು, ಎಲ್ಲ ನಮ್ಮ ಸಂಘ ಸಂಸ್ಥೆಗಳು ಎಲ್ಲರೂ ಒಟ್ಟಾಗಿ ನಡೆಸುವಂತಹ ಬಿಲ್ಲಾಡಿ ದಸರಾ 2024ಕ್ಕೆ ಮತ್ತೊಮ್ಮೆ ಈ ವರ್ಷದ ಅಧ್ಯಕ್ಷರಾಗಿರ್ತಕ್ಕಂತಹ ನಾಗೇಶ್ ಮಾರ್ಗಾಲ್ ಅವರ ನೇತೃತ್ವದಲ್ಲಿ ಈ 2 ದಿನದ ಸಂಪೂರ್ಣ ಕಾರ್ಯಕ್ರಮ ಅವರ ಸಮಿತಿಯ ಎಲ್ಲ ಸದಸ್ಯರು, ಮಹಿಳಾ ಅಧ್ಯಕ್ಷರಾದಂತಹ ಸವಿತಾ ಅವರು ಇರ್ಬೋದು, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಲಕ್ಷ್ಮಣ್ ನಾಯಕ್ ಇರ್ಬೋದು, ಖಜಾನಿಗಳಾಗಿರ್ತಕ್ಕಂಥ ಕೃಷ್ಣ ನಾಯಕ್ ಇರ್ಬೋದು, ಇವರೆಲ್ಲರ ಒಂದು ಸಾರಥ್ಯದಲ್ಲಿ ಈ 2 ದಿನ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಲಿಕ್ಕಿದೆ. ಎಲ್ಲ ಸಾರ್ವಜನಿಕ ಬಂಧುಗಳು ತಮ್ಮ ವೈಯಕ್ತಿಕ ಕಾರ್ಯಕ್ರಮ ಅನ್ನುವಂತೆ ಪರಿಗಣಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಪೂರ್ಣವಾಗಿ ನಡೆಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಬಿಲ್ಲಾಡಿ ಫ್ರೆಂಡ್ಸ್ ನ ಅಧ್ಯಕ್ಷರಾಗಿರ್ತಕ್ಕಂತಹ ರಾಘವೇಂದ್ರವರು 2 ದಿನದ ಕಾರ್ಯಕ್ರಮದ ನೇತೃತ್ವವನ್ನ ಶಾರದೋತ್ಸವ ಸಮಿತಿಯವರೊಂದಿಗೆ ವಹಿಸಿಕೊಂಡು ಸುಮಾರು 1 ತಿಂಗಳಿನಿಂದ ನಡೆಸುತ್ತ ಈ ಒಂದು ಪೂರ್ವ ತಯಾರಿಗೆ 2 ದಿನ ಸಂಪನ್ನಗೊಳಿಸಬೇಕಾಗಿ ಸರ್ವರಲ್ಲೂ ವಿನಂತಿಸಿಕೊಂಡಿದ್ದೇನೆ. ಜೈ ಶ್ರೀರಾಮ್.